ಜಾಗೃತಿ ಮೂಡಿಸುವಂತ ಕೆಲಸವನ್ನು ಕೂಡ ಸೋಶಿಯಲ್ ಮೀಡಿಯಾದಲ್ಲಿ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮಾತಾಡೋದಕ್ಕೆ ನಟ ಅನಿರುದ್ಧ ಅವರು ನೇರ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ. ಹಲೋ ಅನಿರುದ್ಧ, ಹೇಗಿದ್ದೀರಾ? ಹಲೋ ಹಲೋ ಹಲೋ, ಫೈನ್. ನನ್ನ ವಾಯ್ಸ್ ಕೇಳ್ತಾ ಇದ್ರೆ ಅನಿರುದ್ಧ, ಹೇಗಿದ್ದೀರಾ? ನಿಮ್ಮ ಒಂದು ವಿಡಿಯೋ ನೋಡಿದ್ವಿ ಸೋಶಿಯಲ್ ಮೀಡಿಯಾದಲ್ಲಿ, ಬಹಳಷ್ಟು ದುಃಖ ಆಯಿತು. ಸಾಕಷ್ಟು ಜನ ಸೋಶಿಯಲ್ ಮೀಡಿಯಾದಲ್ಲಿ ತಮ್ಮ ಕಷ್ಟದ ಜೊತೆಗೆ ಜನರಲ್ ಅರಿವು ಮೂಡಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ. ನಿಮ್ಮ ಆಪ್ತರಿಗೆ ಏನಾಯಿತು ಅದನ್ನ ಎಕ್ಸ್ಪ್ಲೈನ್ ಮಾಡಬಹುದಾ? ಅದೇ, ಅವ್ರಿಗೆ ಕೊರೋನಾ ಸೋಂಕು ಆಗಿದೆ ಅಂತ ಗೊತ್ತಾಯ್ತು. ಗೊತ್ತಾದ ತಕ್ಷಣ ಅವ್ರ ಮನೆಯವರು ಸಾಕಷ್ಟು ಪ್ರಯತ್ನ ಪಟ್ಟರು, ಆಸ್ಪತ್ರೆಗಳಿಗೆ ಸಾಕಷ್ಟು ಕರೆಗಳನ್ನು ಮಾಡಿದ್ರು. ಯಾವ ಆಸ್ಪತ್ರೆನೂ ಅವ್ರನ್ನ ಸೇರಿಸ್ಕೊಳ್ಳೋದಕ್ಕೆ ತಯಾರಿರಲಿಲ್ಲ. ನಂತರ ನನಗೆ ಹೇಳಿದ್ರು, ನನಗೆ ತಿಳಿಸಿದ್ರು, ನಾನು ಕೂಡ ಸಾಕಷ್ಟು ಪ್ರಯತ್ನ ಪಟ್ಟೆ. ಆದರೆ ಪ್ರತಿಯೊಂದು ಆಸ್ಪತ್ರೆ ಏನು ಹೇಳುತ್ತೆ ಅಂತಂದರೆ, ನಮ್ಮಲ್ಲಿ ಫ್ಯಾಸಿಲಿಟೀಸ್ಗಳಿಲ್ಲ, ನಮ್ಮಲ್ಲಿ ಬೆಡ್ ಖಾಲಿ ಇಲ್ಲ ಅಂತಲೇ ಹೇಳಿದ್ರು. ಅವರು ಸಾಯಂಕಾಲದಿಂದ ರಾತ್ರಿವರೆಗೂ, ಬೆಳಗಿನ ಜಾವದವರೆಗೂ ಓಡಾಡ್ತಾ ಇದ್ರು. ಒಂದು ಆಸ್ಪತ್ರೆಯಿಂದ ಇನ್ನೊಂದು ಆಸ್ಪತ್ರೆ, ಮತ್ತೊಂದು ಆಸ್ಪತ್ರೆ, ಅವ್ರ ಸ್ಟ್ರೆಚರಲ್ಲೇ, ಸ್ಟ್ರೆಚರ್ ಮೇಲೆ ಅವ್ರನ್ನ ಮಲಗಿಸ್ಬಿಟ್ಟು ಆಸ್ಪತ್ರೆ ಹೊರಗಡೆನೆ ಇರಿಸಿದ್ದಾರೆ. ಅವ್ರಿಗೆ ಅವಕಾಶನೇ ಸಿಗ್ತಿರ್ಲಿಲ್ಲ. ಅದು ಒಂದು, ಹೇಗೋ ಎಷ್ಟೋ ಸಾಕಷ್ಟು ಪ್ರಯತ್ನ ಪಟ್ಟಾದ್ಮೇಲೆ ಬಿ ಬಿ ಎಂ ಪಿನವರು ಸಹಾಯ ಮಾಡಿದ್ರು, ಅವ್ರಿಗೊಂದು ಆಸ್ಪತ್ರೆಯಲ್ಲಿ ಸಿಕ್ತು. ಏನಾಗ್ತಿದೆ ಅಂತಂದರೆ, ಆಸ್ಪತ್ರೆಗಳು ಸೇರಿಸ್ಕೋತಾ ಇಲ್ಲ, ಯಾಕಂತಂದರೆ ಬೆಡ್ಗಳು ಇಲ್ಲ ಅಂತ ಹೇಳ್ತಿದ್ದಾರೆ. ಬೆಡ್ಗಳು ಸಿಕ್ಕಿದ್ರೆ ಐ ಸಿ ಯು ಸಿಗ್ತಾ ಇಲ್ಲ, ಐ ಸಿ ಯು ಸಿಕ್ಕಿದ್ರೆ ಅಲ್ಲಿ ವೆಂಟಿಲೇಟರ್ ಫೆಸಿಲಿಟೀಸ್ ಇಲ್ಲ. ಇದೆಲ್ಲವೂ ಆದರೆ ಇದು ರೆಮ್ಡೆಸಿವಿರ್ ಅಂತಂದ್ಬಿಟ್ಟು ಏನು ಒಂದು ಇಂಜೆಕ್ಷನ್ ಇದೆ, ಅದು ಸಿಗ್ತಾ ಇಲ್ಲ. ಅದು ತುಂಬ ಮುಖ್ಯ ಅಂತ ಹೇಳ್ತಾರೆ, ಆದರೆ ಅದು ಈಗ ಅದು ಬ್ಲ್ಯಾಕಲ್ಲಿ ಅದು ಮಾರಾಟ ಆಗ್ತಿದೆ, ಹಾಗೆ ಹೀಗೆ ಅಂತ ಹೇಳಿದ್ರು. ಪ್ರತಿಯೊಬ್ಬರೂ ಅವ್ರದೇ ಆದಂಥ ಒಂದು ಬೆಲೆ ಹೇಳ್ತಾರೆ. ಅದಕ್ಕೂ ಕೂಡ ಅದನ್ನು ತರಿಸ್ಬೇಕು ಅಂತ ಹೇಳಿದ್ರೆ ಸಾಕಷ್ಟು ಪ್ರಭಾವವನ್ನು ನಾವು ಬಳಸಬೇಕು. ನಾವು ಸಾಕಷ್ಟು ಜನಗಳಿಗೆ ಕರೆ ಮಾಡಿ ಅದರದ್ದು ಒಂದು ವ್ಯವಸ್ಥೆ ಮಾಡಾಯಿತು, ಆದರೆ ಅಷ್ಟೊತ್ತಿಗೆ ಅವರು ತೀರ್ಹೋದ್ರು. ಆಮೇಲೆ ಅದಾದ ಮೇಲೂ ಕೂಡ ಎಷ್ಟು ಕಷ್ಟ ಇದೆ ಅಂತಂದರೆ, ಅವರು ಮಧ್ಯಾಹ್ನ ಹೋದರು, ಮಾರನೇ ದಿನ ಬೆಳಗಿನ ಜಾವ 3:30 ಅವ್ರದ್ದು ಅಂತ್ಯ ಸಂಸ್ಕಾರ ಪ್ರಾರಂಭ ಆಯಿತು. ಇದು ಮೊದಲು ಬನಶಂಕರಿಗೆ ಹೋದರು, ಅಲ್ಲಿ ನೋಡಿದ್ರೆ 40 ಆ್ಯಂಬ್ಯುಲೆನ್ಸಸ್ಗಳು ನಿಂತ್ಕೊಂಡಿದ್ದವು. ಅದಾದಮೇಲೆ ಕೆಂಗೇರಿಗೆ ಹೋದರು, ಅಲ್ಲಿ ಇವ್ರಿಗೆ ಸಿಕ್ಕಿರೋ ನಂಬರ್ ಬಂದ್ಬಿಟ್ಟು 17ನೇ ನಂಬರು. ಪ್ರತಿಯೊಬ್ಬರದ್ದು ಆಗಿ ಇವ್ರವರೆಗೂ ಬರೋ ಅಷ್ಟೊತ್ತಿಗೆ 3:30 ಆಗೋಯ್ತು. ಇದು ಒಂದು ತುಂಬ ದುಸ್ಥಿತಿ ಇದೆ, ಇದು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ಏನು ಅಂತ ಹೇಳಿದ್ರೆ, ಏನೋ ಒಂದು ಉಡಾಫೆಯಿಂದ ಏನೂ ಆಗಲ್ಲ, ಯಾರಿಗೂ ಆಗ್ತಿಲ್ಲ, ಅದು ಸುಮ್ಮನೆ ಮಾಧ್ಯಮದವರು ಇದನ್ನು ಹೇಳ್ತಾ ಇದ್ದಾರೆ ಅನ್ನೋದು ದಯವಿಟ್ಟು ಯಾರು ಅನ್ಕೋಬೇಡಿ. ಇದು ನಿಜವಾಗ್ಲೂ ತುಂಬ ಒಂದು ಗಂಭೀರವಾದ ಒಂದು ಪರಿಸ್ಥಿತಿ ಇದೆ. ಆದಷ್ಟು ಮನೆಯಲ್ಲೇ ಇರಿ, ಎಲ್ಲೂ ಹೊರಗಡೆ ಹೋಗಬೇಡಿ. ಹೊರಗಡೆ ಹೋಗಲೇಬೇಕಾದ ಒಂದು ಪರಿಸ್ಥಿತಿ ಇದ್ದರೆ ಮಾಸ್ಕ್ಗಳನ್ನು ಧರಿಸಿ, ಆಗಾಗ ಕೈ ಸ್ವಚ್ಛಗೊಳಿಸ್ತಾ ಇರಿ ಸೋಪಿಂದ, ಆಮೇಲೆ ಕಷಾಯ ಕುಡಿತಾ ಇರಿ ದಯವಿಟ್ಟು, ಆಮೇಲೆ ಬಿಸಿನೀರು ಕುಡಿತಾ ಇರಿ ಆಗಾಗ ದಯವಿಟ್ಟು, ಇವುಗಳನ್ನು ಮಾಡ್ತಾ ಇರಿ. ಆಮೇಲೆ ಸಾಕಷ್ಟು ಜನಸಂಪರ್ಕ ಕಡಿಮೆ ಇಟ್ಕೊಳ್ಳಿ. ಇದನ್ನ ನಾನು ಕಳಕಳಿಯಿಂದ ಕೈ ಮುಗಿದು ಪ್ರತಿಯೊಬ್ಬರಲ್ಲೂ ಕೇಳ್ಕೊತೀನಿ. ನೀವು ಅರಿವು ಮೂಡಿಸುವ ಪ್ರಯತ್ನ ಮಾಡ್ತಿದ್ದೀರಾ, ಯಾಕಂದ್ರೆ ನಿಮ್ಮ ಸ್ವಂತ ಅನುಭವಕ್ಕೆ ಒಂದಿಷ್ಟು ವಿಚಾರ ಬಂದಿದೆ ಇವಾಗ ಅನಿರುದ್ಧ ಅವರೇ. ಇವಾಗ ಕೊರೋನಾ ಅನ್ನೋದು ಯಾರ ಡೆಸಿಗ್ನೇಷನ್ ಹೆಂಗಿದೆ, ಯಾರ ಹತ್ರ ಎಷ್ಟು ದುಡ್ಡಿದೆ ಅದನ್ನ ನೋಡ್ತಾ ಇಲ್ಲ. ನೀನ್ ನೆಗ್ಲೆಕ್ಟ್ ಮಾಡ್ತೀಯಾ, ನಿನ್ನ ಮೇಲೆ ನಾನು ಅಟ್ಯಾಕ್ ಮಾಡ್ತೀನಿ, ನಿಮ್ಮ ಫ್ಯಾಮಿಲಿಯವ್ರಿಗೂ ತೊಂದರೆ ಕೊಡ್ತೀನಿ ಅಂತ. ಇವಾಗ ಜನರಿಗೆ ಅರ್ಥ ಆಗಲಿ ಅನ್ನೋ ಕಾರಣಕ್ಕೆ ನಾನು ಕೇಳ್ತಾ ಇದ್ದೀನಿ. ಇಲ್ಲಿ ಬಡವರು, ಶ್ರೀಮಂತರು, ಸೆಲೆಬ್ರಿಟೀಸ್, ಸಾಮಾನ್ಯ ಜನ ಆ ದೃಷ್ಟಿಯಿಂದ ಕೇಳ್ತಾ ಇರೋದಲ್ಲ. ಈಗ ನೀವೊಬ್ಬರು ಸೆಲೆಬ್ರಿಟಿ ಆಗಿ ನಿಮ್ಮ ಆಪ್ತರಿಗೆ ಹಿಂಗಾದಾಗ ಒಂದು ಬೆಡ್ ಕೊಡಿಸೋದಕ್ಕೆ, ಒಂದು ಆಕ್ಸಿಜನ್ ಕೊಡಿಸೋದಕ್ಕೋ, ಒಂದು ಮೆಡಿಸಿನ್ ಕೊಡಿಸೋದಕ್ಕೋ ಎಷ್ಟು ಪರದಾಟ ಪಟ್ರಿ ನೀವು? ತುಂಬಾನೇ ಪರದಾಟ ಪಡ್ತಾ ಇದ್ದೀವಿ. ಈಗೀಗ ಒಬ್ಬೊಬ್ರು ಇಬ್ಬಿಬ್ರು ಕರೆ ಮಾಡ್ತಾ ಇದ್ದಾರೆ, ಏನಾದರೂ ಇದ್ರೆ ಹೇಳಿ ನಾವು ಸಹಾಯ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅವ್ರುಗಳು ಸಹಾಯ ಮಾಡ್ತಿದ್ದಾರೆ, ಅವ್ರ ಕೈಲಾದಷ್ಟು ಸಹಾಯ ಮಾಡ್ತಿದ್ದಾರೆ. ಪ್ರತಿಯೊಬ್ಬರು ಈಗ ಕೈ ಜೋಡಿಸ್ತಾ ಇದ್ದಾರೆ. ಈ ಒಂದು ವಿಡಿಯೋ ಮುಖಾಂತರನೇ ಒಂದಿಷ್ಟು ಜನ ನನಗೆ ಪರಿಚಯ ಆದರು, ಹೋಗ್ತಾ ಪರಿಚಯ ಆದರು. ಅವರೇ ಕರೆ ಮಾಡಿ ಏನಾದರೂ ಇದ್ರೆ ನಮ್ಗೆ ಹೇಳಿ ನಾವು ಖಂಡಿತವಾಗ್ಲೂ ಸಹಾಯ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಅವರು ಕೂಡ ಅದನ್ನ ಪಡ್ಕೋಬೇಕು ಅಂತ ಹೇಳಿದ್ರೆ ಅವರು ಒಂದಿಷ್ಟು ಕರೆಗಳನ್ನ ಮಾಡಬೇಕು. ಯಾವ ಇದು ಸುಲಭ ಇಲ್ಲವೇ ಇಲ್ಲ. ಇದು ಆಯ್ತು ಹೇಳಿದ ತಕ್ಷಣ ಆಯ್ತು ಅನ್ನೋದಿಲ್ಲ. ಒಂದಿಷ್ಟು ಕರೆಗಳನ್ನ ಮಾಡಾದ್ಮೇಲೆ, ಒಂದಿಷ್ಟು ಪ್ರಯತ್ನಗಳು ಆದ್ಮೇಲೆ ಅದು
ಆಗ್ತಾ ಇದೆ. ಆಮೇಲೆ ಏನಾಗ್ತಿದೆ ಅಂತಂದ್ರೆ ಈ ತಪಾಸಣೆ ಪರೀಕ್ಷೆ ಆದ್ಮೇಲೆ ಕೋವಿಡ್ ಇದೆಯೋ ಇಲ್ವೋ ಪರೀಕ್ಷೆ ಆದ್ಮೇಲೆ ಅದು ಬಿಯು ನಂಬರ್ ಒಂದು ಕೊಡ್ತಾರೆ, ಅದು ಕೂಡ ತಕ್ಷಣ ಸಿಗ್ತಾ ಇಲ್ಲ. ಒಂದು ಆ ಪರೀಕ್ಷೆದು ಒಂದು ರಿಪೋರ್ಟ್ ತಕ್ಷಣ ಸಿಗಲ್ಲ, ಅದು ಒಂದು ಎರಡು ದಿನ ತಗೊಳ್ತಾರೆ. ಅದಾದ್ಮೇಲೆ ಅದು ಬಿಯು ನಂಬರ್ ಅದು ಇಮಿಡಿಯೇಟ್ ಆಗಿ ಸಿಗ್ತಾ ಇಲ್ಲ. ಇದು ಬಿಯು ನಂಬರ್ ಸಿಕ್ಕಿದ್ರೆ ಬಿಬಿಎಂಪಿನವರು ಅದನ್ನ ಫ್ರೀಯಾಗಿ ಎಲ್ಲ ಟ್ರೀಟ್ಮೆಂಟ್ ಕೊಡಿಸ್ತಾರೆ, ಬಟ್ ಅದು ಆ ನಂಬರ್ ಕೂಡ ಬೇಗ ಬೇಗ ಸಿಗ್ತಾ ಇಲ್ಲ. ಹೀಗೆ ಸಾಕಷ್ಟು ತೊಂದರೆ ಇದೆ. ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ಈಗ 45 ಮೇಲೆ ಇರತಕ್ಕಂಥ ಪ್ರತಿಯೊಬ್ಬರು ದಯವಿಟ್ಟು ಲಸಿಕೆಯನ್ನ ಹಾಕಿಸ್ಕೊಳ್ಳಿ. ಎಷ್ಟೋ ಜನಕ್ಕೆ ಏನೋ ಒಂದು ಆತಂಕಗಳಿದೆ, ಅದನ್ನ ಹಾಕಿಸ್ಕೊಂಡ್ರೆ ಏನೋ ಆಗತ್ತೆ, ಅದು ಇದು ಆಗತ್ತೆ ಅಂತಂದ್ಬಿಟ್ಟು. ಏನೂ ಆಗಲ್ಲ, ನಾನು ಹಾಕಿಸ್ಕೊಂಡಿದ್ದೀನಿ, ನಮ್ಮ ಮನೆಯವರೆಲ್ಲರೂ ಹಾಕಿಸ್ಕೊಂಡಿದ್ದಾರೆ. ಆಮೇಲೆ 1ನೇ ತಾರೀಕಿಂದ 18 ಮೇಲೆ ಎಲ್ಲರೂ ಅದನ್ನ ಹಾಕಿಸ್ಕೋಬಹುದು ಅಂತಿದೆ. ದಯವಿಟ್ಟು ಎಲ್ಲರೂ ಹಾಕಿಸ್ಕೊಳ್ಳಿ. ಬಹಳ ಅಂತಂದ್ರೆ ಯಾರಿಗೋ ಒಬ್ರಿಗೋ ಇಬ್ರಿಗೋ ಅದು ಜ್ವರ ಬರುತ್ತೋ ಅಥವಾ ಮೈ ಕೈ ನೋವು ಇರುತ್ತೋ ಏನೋ, ಒಂದು ಒಂದು ಮಾತ್ರೆ ಹಾಕೊಂಡು ಬೇಕಾದ್ರೆ ನೀವು ಇರಬಹುದು. ಆದ್ರೆ ದಯವಿಟ್ಟು ಇದನ್ನ ಲಸಿಕೆಗಳನ್ನ ಇದು ದಯವಿಟ್ಟು ಹಾಕಿಸ್ಕೊಳ್ಳಿ. ಕರೆಕ್ಟ್. ಈಗ ನಿಮ್ಗೆ ಇಷ್ಟೆಲ್ಲ ಎಕ್ಸ್ಪೀರಿಯನ್ಸ್ ಆಯ್ತು, ಕಷ್ಟ ಏನಾಗ್ತಾ ಇದೆ, ಆಕ್ಚುಯಲ್ ಪರಿಸ್ಥಿತಿ ಏನಿದೆ ಅನ್ನೋ ಅನುಭವ ಆಗಿದೆ. ನಾನು ಬೆಳಿಗ್ಗೆಯಿಂದ ಸಾಕಷ್ಟು ಕೇಸ್ಗಳನ್ನು ನಾನು ಹೇಳ್ತಾ ಇದ್ದೆ, ಎಕ್ಸ್ಪ್ಲೈನ್ ಮಾಡ್ತಿದ್ದೆ, ನನ್ನ ಕಣ್ಣಲ್ಲೇ ನೀರು ಬಂತು. ಜನಸಾಮಾನ್ಯರು ಅದರಲ್ಲೂ ಈ ಕೆಳವರ್ಗ ಬಡವರ ಪರಿಸ್ಥಿತಿ ಹೆಂಗಿರ್ಬೇಡ ನಾವು ಇಮ್ಯಾಜಿನ್ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಅನ್ಸುತ್ತೆ. ಕೆಲವೊಂದು ವಿಡಿಯೋ ಮುಖಾಂತರ ನಮಗೆ ಗೊತ್ತಾಗ್ತಿದೆ ಇನ್ನು ಉಳಿದಂಥ ಕತೆಗಳು ಎಷ್ಟಿದೆಯೋ. ಖಂಡಿತವಾಗ್ಲು ಅಮ್ಮ, ಖಂಡಿತವಾಗ್ಲು. ನಾವು ಮನೇಲಿ ಅದನ್ನೇ ಮಾತಾಡ್ಕೊಳ್ತಿದ್ವಿ ಅಂದ್ರೆ, ನಮಗೊಂದು 4 ಜನ ಗೊತ್ತಿರೋದ್ರಿಂದ ಅಥವಾ 4 ಜನಕ್ಕೆ ನಾವು ಗೊತ್ತಿರೋದ್ರಿಂದ ಎಲ್ಲೋ ಒಂದ್ ಕಡೆ ಒಂದು ನಮಗೊಂದು ಸಿಗೋ ಸಾಧ್ಯತೆಗಳು ಇರುತ್ತೆ. ಆದ್ರೆ ಯಾರಿಗೂ ಏನು ಗೊತ್ತೇ ಇಲ್ಲ ಅಂತ ಹೇಳಿದ್ರೆ ಅವ್ರು ಎಷ್ಟು ಪರದಾಡ್ತಿರ್ಬೋದು, ಎಷ್ಟು ಕಷ್ಟಪಡ್ತಿರ್ಬೋದು. ಆಸ್ಪತ್ರೆಗಳಿಗೆ ಆಸ್ಪತ್ರೆಗಳಲ್ಲೂ ಅವಕಾಶನೇ ಇಲ್ಲ, ಬೆಡ್ಗಳೇ ಇಲ್ಲ, ಬೆಡ್ಗಳು ಕೊಡೋದಕ್ಕೆ ಆಗ್ತಿಲ್ಲ. ಈ ಥರದ್ದು ಸಮಸ್ಯೆ ಇದೆ. ಆಮೇಲೆ ಇದು ಈಗ ಅವ್ರಿಗೆ ತುಂಬ ಕಷ್ಟ ಆಗ್ತಿದೆ ಅಂದಮೇಲೆ ಆಕ್ಸಿಜನ್ ಅದನ್ನ ಸಿಲಿಂಡರ್ ತಂದು ಅದನ್ನ ಹಾಕಿಸ್ಕೋತಾರೆ. ಆದ್ರೆ ಅವ್ರಿಗೆ ರಿಪೋರ್ಟು ಎಷ್ಟೋ ಜನಕ್ಕೆ ಬಂದಿರಲ್ಲ ಇನ್ನು, ಅವ್ರಿಗೆ ಕೋವಿಡ್ ಆಗಿದೆಯೋ ಇಲ್ವೋ, ಯಾಕಂದ್ರೆ ಅದಕ್ಕೆ 2 ದಿನ ತಗೊಳ್ತಾರೆ. ಅಲ್ಲಿಗೆ ಅವ್ರಿಗೇನಾದ್ರೂ ಇತ್ತು ಅಂತ ಹೇಳಿದ್ರೆ ಅವ್ರಿಗೆ ಜನರಲ್ ವಾರ್ಡಲ್ಲೇ ಇಟ್ಟಿರ್ತಾರೆ ಅಷ್ಟೊತ್ತು. ಅವ್ರಿಗೆ ಡಾಕ್ಟರ್ಗಳಿಗೆ ಏನಾದರೂ ಅವ್ರಿಗೆ ಸಿಂಪ್ಟಮ್ಗಳು ಗೊತ್ತಾದ ಮೇಲೆ ಅವರನ್ನು ಶಿಫ್ಟ್ ಮಾಡುವ ಏನಾದರೂ ವ್ಯವಸ್ಥೆ ಆಗುತ್ತೆ. ಒಂದು ವೇಳೆ ಆ ಆಸ್ಪತ್ರೆಯಲ್ಲಿ ಅವಕಾಶ ಇಲ್ಲ ಅಂತ ಹೇಳಿದ್ರೆ ದಯವಿಟ್ಟು ನೀವು ಬೇರೆ ಆಸ್ಪತ್ರೆಗೆ ಹೋಗಿ ಅಂತಲೂ ಹೇಳ್ತಾ ಇದ್ದಾರೆ. ಸೊ ಅವರು ಇಮಿಡಿಯೇಟ್ ಆಗಿ ಅದನ್ನು ಬೇರೆ ಆಸ್ಪತ್ರೆಯಿಂದ ಪ್ರಯತ್ನ ಪಡ್ತಾ ಇರಬೇಕು. ಅಲ್ಲಿವರೆಗೂ ಆಕ್ಸಿಜನ್ ಕೊಟ್ಟು ಅದೇ ಆಸ್ಪತ್ರೆಯಲ್ಲಿ ಇರಿಸಿರ್ತಾರೆ, ಅವ್ರು ಕೋವಿಡ್ ಆಗಿರುತ್ತೆ ಅಥವಾ ಆಗಿರೋದು ಇಲ್ಲ ಅದು ಗೊತ್ತಿಲ್ಲ. ಅದು ಆಗಿದ್ರು ಕೂಡ ಅಲ್ಲೇ ನಾವು ಜನರಲ್ ವಾರ್ಡಲ್ಲೇ ಅವರನ್ನ ಅಡ್ಮಿಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಎಷ್ಟು ಎಂಥ ದುಸ್ಥಿತಿ ಇದೆ ನೋಡಿ. ಒಂದು ಇಂಟ್ರೆಸ್ಟಿಂಗ್ ವಿಚಾರ ಅನಿರುದ್ಧ ಅವರೇ, ಈಗ ನೀವು ತೆರೆ ಮೇಲೆ ಅಷ್ಟೇ ಹೀರೋ ಅಲ್ಲ, ರಿಯಲ್ ಲೈಫ್ನಲ್ಲೂ ಹೀರೋ. ಯಾಕಂದರೆ ಸೋಷಿಯಲ್ ಮೀಡಿಯಾದಲ್ಲಿ ನಾವು ನೋಡ್ತಾ ಇರ್ತೀವಿ, ಎಲ್ಲಾದರೂ ಒಂದು ಏರಿಯಾ ಕ್ಲೀನ್ ಆಗಬೇಕು ಅಂತಂದರೆ ಪರ್ಟಿಕ್ಯುಲರ್ ಆಗಿ ಒಂದು ಸಾಮಾಜಿಕ ಕಳಕಳಿ ವ್ಯಕ್ತಪಡಿಸ್ತಾ ಇರ್ತೀರಾ ನೀವು, ಆ ಫೋಟೋಸ್ ಹಾಕಿ ಇದನ್ನು ಕೈ ಜೋಡಿಸಿ ಅಂತ. ಆ ಕೆಲಸ ಆದಮೇಲೂ ಕೂಡ ಅದನ್ನು ಪೋಸ್ಟ್ ಮಾಡಿ ಸಂಬಂಧಪಟ್ಟವರಿಗೆ ಥ್ಯಾಂಕ್ಸ್ ಹೇಳೋ ಕೆಲಸವನ್ನು ಯಾವಾಗಲೂ ಮಾಡ್ತಾ ಇರ್ತೀರಾ. ಬಟ್ ಈ ಕೊರೋನಾ ಬಂದ ಮೇಲೆ ಫಸ್ಟ್ ನಾವು ನೋಡಿದ್ವಿ ಕಳೆದ ವರ್ಷ ಇದು ಹೊಸದೊಂದು ವೈರಸ್ಸು, ಏನು ಮಾಡಬೇಕು ಏನು ಎತ್ತ, ಆಲ್ ಆಫ್ ಸಡನ್ ಯಾರಿಗೂ ಗೊತ್ತಾಗಲಿಲ್ಲ, ಇಡೀ ಪ್ರಪಂಚನೇ ಇದರಿಂದ ಎಷ್ಟು ಪರಿತಪಿಸೋಯಿತು ಅಂತ ನೋಡಿದ್ವಿ. ಬಟ್ ಒಂದು ವರ್ಷ ಇವಾಗ ಟೈಮ್ ಸಿಕ್ಕಿತ್ತು, ಸಾಕಷ್ಟು ಸುಧಾರಣೆ ಆಗಬಹುದಾಗಿತ್ತು ಅಂತ ಅನಿಸುತ್ತಾ ನಿಮಗೆ, ಆರೋಗ್ಯದ ಹಿತದೃಷ್ಟಿಯಿಂದ ನೋಡೋದಾದರೆ, ಆರೋಗ್ಯ ಇಲಾಖೆ ಇರ್ಬೋದು ಸರ್ಕಾರ ಇರ್ಬೋದು? ನೋಡಿಮ್ಮ, ನಾನು ಯಾರನ್ನು ದುಸ್ಸಲ್ಲ, ನನಗದು ಇಷ್ಟ ಆಗಲ್ಲ. ನಾನು ಯಾವತ್ತೂ ಸಕಾರಾತ್ಮಕ ವಿಷಯಗಳೇ ಮಾತಾಡ್ತೀನಿ, ಸಕಾರಾತ್ಮಕ ವಿಷಯಗಳಲ್ಲೇ ನಾನು ಯಾವತ್ತೂ ಅದ್ರ ಬಗ್ಗೆನೇ ನಾನು ಯೋಚನೆ ಮಾಡ್ತೀನಿ, ಚಿಂತನೆ ಮಾಡ್ತೀನಿ. ಆದರೆ ಒಂದಂತೂ ಸತ್ಯಮ್ಮ, ಒಂದು ವರ್ಷ ಇತ್ತು, ಒಂದು ವರ್ಷದಲ್ಲಿ ಸಾಕಷ್ಟು ಮಾಡ್ಬೋದಾಗಿತ್ತು. ನಾವು ಈ ಥರದ ಒಂದು ಪರದಾಟ ಏನಾಗ್ತಿದೆ ಅದು ಆಗ್ತಾ ಇರಲಿಲ್ಲ ನಾವು ಎಚ್ಚೆತ್ಕೊಂಡಿದ್ದಿದ್ರೆ. ಒಂದು, ಎರಡನೇದಾಗಿ ಎಲೆಕ್ಷನ್ನು ರ್ಯಾಲಿಗಳು ಇದೆಲ್ಲ ಆಯಿತು. ಇದು ತಪ್ಪಲ್ಲ ಅಮ್ಮ, ಇದು ಅಪರಾಧನೇ. ಇದು ಯಾಕಂದ್ರೆ ಇಂಥ ಒಂದು ದುಸ್ಥಿತಿಯಲ್ಲಿ ನಾವು ಅದನ್ನು ಅರ್ಥ ಮಾಡಿಕೊಂಡು, ಇಲ್ಲಿ ಯಾವುದು ಯಾವುದೇ ಪಕ್ಷ ಬರಲ್ಲ, ಜಾತಿ ಧರ್ಮ ಏನೇನೂ ಬರಲ್ಲ, ಇಲ್ಲಿ ಲಿಂಗ ಏನೇನೂ ಬರಲ್ಲ. ಇಲ್ಲಿ ನಾವು ಉಳ್ಕೊಂಡ್ರೆ ಪಕ್ಷನ ಉಳ್ಕೊಂಡ್ರೆ ಮಿಕ್ಕಿದ್ದಿಲ್ಲ. ನಾವೇ ಉಳ್ಕೊಂಡಿಲ್ಲ ಅಂತಂದ್ರೆ ಏನು ಪಕ್ಷ, ಏನು ಎಲೆಕ್ಷನ್ನು? ಸೊ ಇದನ್ನು ನಾವು ದಯವಿಟ್ಟು ನಾವು ಅರ್ಥ ಮಾಡ್ಕೋಬೇಕಿತ್ತು. ಅದನ್ನು ನಾವು ಅರ್ಥ ಮಾಡ್ಕೊಳ್ಳದೆ ಇದು ಆಗಿದ್ದು ಇದು ದೊಡ್ಡ ದುರಂತ ಇದು. ಆದರೂ ಕೂಡ ನಾನು ಹೇಳ್ತಿರೋದು, ನಾನು ಯಾವ ಪಕ್ಷದ ವಿರುದ್ಧನೂ ಅಲ್ಲ, ನಾನು ಎಲ್ಲ ನಮ್ಮವರೇ. ಏನಂತಂದರೆ ಇವಾಗಲಾದರೂ ಎಚ್ಚೆತ್ಕೊಂಡು ಆದಷ್ಟು ಬೇಗ ಎಲ್ಲ ವ್ಯವಸ್ಥೆಗಳನ್ನು ನಾವು ಮಾಡಬೇಕು.
ಈ ಥರದ್ದು ಏನು ಪರದಾಟ ಏನಾಗ್ತಿದೆ ಅದು ಅದಕ್ಕೆ ಅವಕಾಶ ನಾವು ಕೊಡಬಾರ್ದು. ಯಾಕಂತಂದರೆ ನಾವಷ್ಟೇ ಅಲ್ಲ, ನಮ್ಮ ಬೇರೆ ರಾಜ್ಯಗಳು ನಮ್ಮನ್ನು ನೋಡ್ತಾ ಇದ್ದಾರೆ, ನಾವು ಬೇರೆ ರಾಜ್ಯಗಳಿಗೂ ನಾವು ಮಾದರಿ ಆಗಬೇಕು. ಹಾಗಾಗಿ ಇವಾಗಲಾದರೂ ನಾವು ಎಚ್ಚೆತ್ಕೊಂಡು ನಮ್ಮ ಕಾಲುಗಳ ಮೇಲೆ ನಿಂತ್ಕೊಂಡು ಆದಷ್ಟು ಬೇಗ ಇದಕ್ಕೆ ಒಂದು ವ್ಯವಸ್ಥೆ ಆಗಬೇಕು. ಯಾರು ಪರದಾಡೋ ಥರ ಆಗಬಾರ್ದು. ಆಮೇಲೆ ಜನ ಏನು ಸಾಯ್ತಾ ಇದ್ದಾರೆ ಅದರ ಸಂಖ್ಯೆ ಶೂನ್ಯ ಆಗಬೇಕಮ್ಮ. ಕರೆಕ್ಟ್, ನೀವು ಹೇಳ್ದಂಗೆ ಯಾವ ಪಕ್ಷನ ದೂರೋದು ಬೇಡ ಅಥವಾ ಸರ್ಕಾರನ ದೂರೋದು ಬೇಡ, ಅಟ್ಲೀಸ್ಟ್ ನಾವು ಕೇಳ್ತಿರೋದು, ನಾವು ಅದನ್ನೇ ಕೇಳ್ತಿರೋದು, ರಾಜಕಾರಣಿಗಳು ನಮ್ಮಿಂದ ಓಟ್ ಹಾಕ್ಕೊಂಡು ಈಗ ಗೆದ್ಕೊಂಡಿದ್ದಾರೆ ಅಂದಮೇಲೆ ಈಗ ರೂಲ್ಸ್ ಅವರೇ ಮಾಡೋದು ಅಂದಮೇಲೆ ಫಸ್ಟ್ ನಾನು ಫಾಲೋ ಮಾಡ್ತಿದ್ದೀನಿ, ನೀವು ಫಾಲೋ ಮಾಡಿ ಅಂತ ಜನ ಕೇಳಬೇಕು. ಅದನ್ನ ಬಿಟ್ಟರೆ ದಿನನಿತ್ಯ ಅವರು ಬ್ರೇಕ್ ಮಾಡ್ತಿದ್ದಾರೆ, ನಮಗೆ ಯಾವ ಥರ ಮಾದರಿ ಆದಂತ ಆಗುತ್ತೆ ಅವ್ರು ಹಂಗಾದ್ರೆ? ಅಲ್ಲ, ಅದು ನಿಜವಾಗ್ಲೂ ತುಂಬ ಬೇಜಾರಾಯಿತು. ಅಂತಂದರೆ ನಾವು ಶೂಟಿಂಗ್ ಮಾಡ್ತಾ ಇದ್ವಿ, ಆವಾಗಲೇ ನಮಗೆ ಗೊತ್ತಾಯಿತು ಅದು ಎಲೆಕ್ಷನ್ ಆದಮೇಲೆ ಏನಾದರೂ ಒಂದು ನಿರ್ಣಯ ಬರಬಹುದಂತೆ, ಈ ಥರ ಲಾಕ್ಡೌನ್ ಆಗಬಹುದಂತೆ ಅಂತ ಒಂದು ಮಾತುಗಳು ಬಂದವು. ಅಂದರೆ ಎಲೆಕ್ಷನ್ ಆದಮೇಲೆ ಅಂತಂದರೆ ಕೊರೋನಾಗೆ ಏನಾದರೂ ಎಲೆಕ್ಷನ್ ಗೊತ್ತಾ? ಅದಕ್ಕೇನು ಗೊತ್ತಿಲ್ವಲ್ಲ, ನಾವು ಯಾಕೆ ಎಲೆಕ್ಷನ್ ಆದಮೇಲೆ ಅದನ್ನು ನಾವು ಚರ್ಚೆ ಮಾಡ್ತೀವಿ? ಅದು ಸಂಬಂಧನೇ ಇಲ್ಲ. ನಮಗೆ ಎಲೆಕ್ಷನ್ ಬೇಡವೇ ಬೇಡ. ನಮಗೆ ಎಲೆಕ್ಷನ್ಗೆ ಯಾಕೆ ಬೇಕು? ನಮಗೀಗ ಫಸ್ಟು ಜನಗಳನ್ನು ಉಳಿಸ್ಬೇಕು. ನಾವು ಎಲೆಕ್ಷನ್ ಆಗ್ತಾ ಇರುತ್ತೆ, ಅದು ಇವತ್ತಿಲ್ಲ ನಾಳೆ ತಿರ್ಗ ಆಗುತ್ತೆ. ಆಮೇಲೆ ನಿಜಕ್ಕೂ ನನಗೆ ಅದು ತುಂಬಾ ಒಂದು ದುಸ್ಥಿತಿ ಇದೆ, ಅದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿತ್ತು ಮೊದಲೇ. ಆಮೇಲೆ ಈ ಎಲೆಕ್ಷನ್ ಬಿಟ್ಟಾಕಿ ಒಂದು ವರ್ಷ ಇತ್ತಲ್ಲ ನಮಗೆ, ಆಮೇಲೆ ಇದು ತಿರ್ಗಾ ಬರುತ್ತೆ ಅನ್ನೋದು ನಮಗೆ ಗೊತ್ತಿತ್ತಲ್ಲ. ಆಲ್ರೆಡಿ ಹೇಳಿದ್ರ ಜನ, ಎರಡನೇ ವೇವ್, ಸೆಕೆಂಡ್ ವೇವ್ ಬರುತ್ತೆ, ಥರ್ಡ್ ವೇವ್ ಬರುತ್ತೆ ಅಂತ. ಆವಾಗ ನಾವು ಏನು ಮಾಡಬೇಕು? ನಮಗೇನು ಗೊತ್ತೇ ಇಲ್ಲ ಇದು. ಆಮೇಲೆ ಹೇಳ್ತಾರೆ ಇಷ್ಟು ಲಕ್ಷ, ಇಷ್ಟು ಲಕ್ಷ ಕೋಟಿ ನಾವು ಇದಕ್ಕೆ ಅಂತಲೇ ಬಿಟ್ಟಿದ್ದೀವಿ, ಇದಕ್ಕೆ ಅಂತ ಕೊಟ್ಟಿದ್ದೀವಿ. ಎಲ್ಲಿದೆ ದುಡ್ಡು, ಏನಿದೆ ಅದಕ್ಕೆ, ಎಲ್ಲೆಲ್ಲಿ ಖರ್ಚಾಗತ್ತೆ, ಏನು ಅದಕ್ಕಿಂತ ಅಕೌಂಟೆಬಿಲಿಟಿನೇ ಇಲ್ಲ ನಮಗೆ, ಗೊತ್ತೇ ಇಲ್ಲ ನಮಗೆ. ಯಾರು ಪರದಾಡ್ತಾನೆ ಇದ್ದಾರೆ, ಪ್ರತಿಯೊಬ್ಬರು ಅದನ್ನು ದುಡ್ಡು ಕಟ್ಟಿಬಿಟ್ಟು ಅಲ್ಲಿಗೆ ಹೋಗ್ತಾ ಇದ್ದಾರೆ. ಅದು ಯಾವಾಗ ಬರೋದು ದುಡ್ಡು, ಅದು ಯಾವಾಗ ಆಗತ್ತೆ, ಏನಾಗತ್ತೆ, ಏನು ಗೊತ್ತಿಲ್ವೇ. ಎಲ್ಲವೂ ಗೊಂದಲಮಯ್ಯ, ಒಂದು ಕ್ಲಾರಿಟಿ ಈ ವಿಚಾರದಲ್ಲಿ ಇಲ್ಲವೇ ಇಲ್ಲ. ಅನಿರುದ್ಧ, ಹಾಗೆ ಸಂಪರ್ಕದಲ್ಲಿ ರೀ, ಜನರಿಗೆ ಅರಿವು ಮೂಡಿಸೋ ಪ್ರಯತ್ನ ಮಾಡೋಣ. ಯಾಕಂದ್ರೆ ತುಂಬಾ ಜನ ಈಗಲೂ ಕೂಡ ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಕೊರೋನಾ ವಿಚಾರದಲ್ಲಿ, ಉಡಾಫೆ ಉತ್ತರಗಳನ್ನ ಕೊಡ್ತಾ ಇದ್ದಾರೆ. ಅವ್ರಿಗೆ ಜಾಗೃತಿ ಮೂಡಿಸುವಂತ ಕೆಲಸ ಮಾಡೋಣ ಒಂದು ಬ್ರೇಕ್ ಆದ್ಮೇಲೆ.